ಈ ರಾಷ್ಟ್ರೀಯ ಪಕ್ಷ ಐತಲ್ಲ 524ರಲ್ಲಿ 30 ಸೀಟಿಗೆ ಬಂದೈತೆ. ಪಾಪ ಖರ್ಗೆರು ಅವ್ರ ಬಗ್ಗೆ ನನಗೆ ಭಾರಿ ಗೌರವ ಐತೆ. ಖರ್ಗೆರ ಬಗ್ಗೆ ನನಗೆ ಗೌರವ ಐತೆ. ಅವ್ರದ್ದು ಈ ಪರಿಸ್ಥಿತಿ ತಂದ್ರಲ್ಲ ರೀ, ಆ ಮನುಷ್ಯ 7 ಸಾರಿ ಪಾರ್ಲಿಮೆಂಟ್ ಮೆಂಬರು, ವಿಧಾನಸಭೆ ಸೋಲಿನ ಸರ್ದಾರ, ಆ ಮನುಷ್ಯ ಹಿಂಗೆ ಮಾಡಿದ್ರಲ್ಲ ರೀ. ಈ ರಾಜ್ಯದಲ್ಲಿ ಕಾಂಗ್ರೆಸ್ನವ್ರು ಸೋಲಿಸಿದ್ರು 2023ಕ್ಕೂ ಅಷ್ಟೇ. ನಾವ್ಯಾರು ಏನು ಸೋಲಿಸ್ಬೇಕಾಗಿಲ್ಲ, ಅಲ್ಲಿರೋ ಮುಖಂಡ್ರೆ ಆಮೇಲೆ ಕೆಲವರು ಕರ್ಕೊಂಡು ಹೋಗ್ತಾರಲ್ಲ ಅವ್ರನ್ನೂ ಮನೆಗೆ ಕಳಿಸ್ತಾರೆ. ಬಿ ಜೆ ಪಿ ಜೊತೆ ದೇವೇಗೌಡರು ಕೋಮುವಾದಿಗಳ ಜೊತೆ ಹೋಗಬಾರ್ದು ಅಂತ ಮಾಡಿದರು. ನಿಮ್ಮ 5 ವರ್ಷ ಇರ್ತೀವಿ ಇದ್ರು, ಅಲ್ಲಿ ಕುಮಾರನ ಮಗನ ತೆಗಿನಿಲ್ವಾ ಕೋಮುವಾದಿಗಳ ಜೊತೆಯಾ? ತುಮಕೂರಲ್ಲಿ ಯಾರು ತೆಗೆದ್ರು? ಮಾನ ಮರ್ಯಾದೆ ಗೌರವ ಅನ್ನೋದಿದ್ದರೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನ ಬಾಗಿಲು ಮುಚ್ಚಿ, ಆ ನೆಹರು ಕಾಂಗ್ರೆಸ್ ಇತ್ತಲ್ಲ ಅದಿಲ್ಲ ಈಗ, ಆ ಕಾಂಗ್ರೆಸ್ ಬಾಗಿಲು ಮುಚ್ಚಿ ಗಂಭೀರವಾಗಿ ಆ ಕಾಂಗ್ರೆಸ್ ಸದ್ಯಕ್ಕೆ ಒಂದು ಇದೈತೆ ಅದನ್ನು ಇಲ್ಲಿರೋದು ಕಾಂಗ್ರೆಸ್ ಎಲ್ಲ ಒಂದು ಕೋಮುವಾದಿಗಳ ಜೊತೆ ಇರೋ ಕಾಂಗ್ರೆಸ್ ಇದು, ಇದನ್ನು ಮುಚ್ಚಿ ಬೇರೆ ಒಂದು ಹೊಸದಾಗಿ ಏನಾರೂ ಒಳ್ಳೆ ಇದ್ರ ದಿವಸ ದಸರಾ ದಿವಸ ಹೊಸ ಕಾಂಗ್ರೆಸ್ ಸ್ಥಾಪನೆ ಮಾಡೋದು ಸೂಕ್ತ ಅಂತ ನನ್ನ ಭಾವನೆ. ಈ ಕಾಂಗ್ರೆಸ್ ಈ ಪರಿಸ್ಥಿತಿ ಐತಿ ರಾಜ್ಯದ. ಕೋಮುವಾದಿಗಳು ದೂರ ಇಡ್ತೀನಿ ಅಂತಾರೆ. ಒಬ್ಬ ರಾಷ್ಟ್ರೀಯ ನಾಯಕರನ್ನ ನಿಲ್ಲಿಸ್ಬಿಟ್ಟು ಎಲೆಕ್ಷನ್ಗೆ ಯಾರು ಟೋಪಿ ಹಾಕಿದ್ದೆ ಯಾರು ಆತ್ಮ ಇದು ಮಾಡಿ ಕೇಳಿ. ತುಮಕೂರ್ದು ಮಂಡ್ಯ ಎಲ್ಲೆಲ್ಲಿ ಏನೇನು ಮಾಡಿದ್ರು ಅಂತ ಹೇಳಿ. ಮೈಸೂರಲ್ಲೂ ಮಾಡೋಕ್ಕೆ ಬಿ ಜೆ ಪಿ ಗೆಲ್ಲಿಸಿದ್ರು, ಕೋಲಾರದಲ್ಲಿ ಬಿ ಜೆ ಪಿ ಗೆಲ್ಲಿಸಿದ್ರು, ಎಲ್ಲ ಕಾಂಗ್ರೆಸ್ನವರು. ಗೊತ್ತಾಯ್ತು ಸರ್, ಆ ಮುನಿಯಪ್ಪನವ್ರು ಇನ್ನು ಹೇಳಿದ್ರಲ್ಲ ಯಾರೋ ಮೊನ್ನೆ ಒಬ್ಬರು ಶಾಸಕರು ಅವೆಲ್ಲ ಹೇಳೋದವ್ರು ಜಾತಕ ಬಿತ್ತಿದ್ರೆ ಬಿತ್ತಿನ ಟೈಮ್ ಬಂದಾಗ ಕಾಂಗ್ರೆಸ್ ಈ ಪರಿಸ್ಥಿತಿ ಬಂದೈತಲ್ಲ ಅಂತ ನೋವು ಆಯ್ತಾಯ್ತಷ್ಟೆ. ಎಲ್ಲ ಬರೋ ಮನೆ ಬಾಗಿಲು ತೊಡ್ತಾವ್ರಲ್ಲಪ್ಪ ಇವರು, ಕೋಮುವಾದಿಗಳನ್ನೂ ಬನ್ನಿ ಅಂತವ್ರೆ. ಈ ಕಡೆ ಪ್ರಾದೇಶಿಕ ಪಕ್ಷದ ಮುಖಂಡರುಗಳು ಮನೆ ತಗೋತಾರೆ, ದುಡ್ಡು ಟಿಕೆಟು ಎರಡೂ ಕೊಡ್ತೀವಿ ನೀವು ನಿಂತ್ಕೊಳ್ಳಿ ಅನ್ನೋ ಪರಿಸ್ಥಿತಿ ಬಂದವರಲ್ಲ. ಅಲ್ಲಿ ಕುಮಾರನಂತ ದೇವೇಗೌಡರಂತ ದುಡ್ಡಿಲ್ಲ ಏನು ಸಿಕ್ಕಲ್ಲ ನಿಮಗೆ, ಇಲ್ಲಿ ಬನ್ನಿ ನಾವು ಒಳ್ಳೆ ಮೇವು ಕೊಡ್ತೀವಿ ಅಂತವ್ರೆ. ನಮಗೆ ಗೊತ್ತಿಲ್ಲಪ್ಪ, ನಾವೇನಂದರೆ ಕಾಂಗ್ರೆಸ್ ಈ ಒಂದು ರಾಷ್ಟ್ರೀಯ ಪಕ್ಷ, ಅದು ಒಂದು 100 ವರ್ಷ ಇತಿಹಾಸ ಇರೋವಂಥ ಪಕ್ಷದ ಪರಿಸ್ಥಿತಿ ಈ ಮಟ್ಟಕ್ಕೆ ಇಳಿಸ್ತವ್ರಲ್ಲಪ್ಪ ಅಂತ ಒಂದು ವ್ಯಥೆ ಆಗ್ತಾ ಇದೆ ಅಷ್ಟೇ. ನನಗೆಲ್ಲ ಕಾಂಗ್ರೆಸ್ ಲೀಡರ್ಗಳ ಬಗ್ಗೆ ಗೌರವ ಇದೆ, ಅವ್ರಿಗೆ ಒಳ್ಳೆಯದಾಗಲಿ ಮುಂದೆ 23ರಲ್ಲಿ ಈ ಎಲ್ಲರೂ ಬಿ ಜೆ ಪಿಯವ್ರನ್ನ ಈ ಪ್ರಾದೇಶಿಕ ಪಕ್ಷನ ಎಳ್ಕೊಂಡು 23ಕ್ಕೆ ಅಧಿಕಾರ ನಡೆಸೋ ಶಕ್ತಿ ಕೊಡಪ್ಪ ಅವ್ರಿಗೆ ಅಂತ. ಈ 100 ವರ್ಷದ ಕಾಂಗ್ರೆಸ್ನ ಹಾಳು ಮಾಡೋಕ್ಕೆ ಹೋಗಬೇಡಿ ಅಂತ ಅಷ್ಟೇ ಮನವಿ ಮಾಡಿದ್ವಿ. ನನಗೆ ಗೊತ್ತಿಲ್ಲಪ್ಪ, ಶಿವಲಿಂಗೇಗೌಡರು ಹೇಳೋರಲ್ಲ, ಹೇಳಿಕೆ ಕೊಟ್ಟವ್ರಲ್ಲ, ನಾನೆಲ್ಲ ದೇವೇಗೌಡರು ಬಿಟ್ಟು ಹೋಗಲ್ಲ ಅಂತ ಹೇಳಾಯ್ತೇನೆ. ನೀವು ಶಿವಲಿಂಗೇಗೌಡರು ಇದ್ದರು ಎಲ್ಲ ಯಾರಾದರೂ ಏನೋ ತಾಲಿಬಾನ್ ಅಂದರೆ ನಮಗೆ ಗೊತ್ತಿಲ್ಲ ಸರ್. ಇವು ತಾಲಿಬಾನ್ ಯಾರಿಗೆ ಗೊತ್ತಿರೋದು? ರಾಷ್ಟ್ರೀಯ ಪಕ್ಷದ ಮುಖಂಡರುಗಳು ಇಬ್ಬರಿಗೂ ಗೊತ್ತೈತೆ, ಅವರಿಬ್ಬರು ತಾಲಿಬಾನ್ಗಳು. ನಮ್ದಿಲ್ಲಿ ಮೂಕ ಪ್ರಾಣಿಗಳವಲ್ಲ ಸ್ವಾಮಿ, ತಾಲಿಬಾನ್ ಆಮೇಲೆ ಇರಲಿ, ಇವಕ್ಕೇನಾದ್ರು ದಾರಿ ಹುಡುಕಿ ಅಂತ ಇದ್ದೀನಿ. ಈ ಮೂಕ ಪ್ರಾಣಿಗಳನ್ನ ನೋಡ್ಕೇಳಿ, 2 ವರ್ಷ ಲಕ್ಷಾಂತರ ಜನ ಸಾಯಿಸಿದ್ದೀರಿ. ಈ ಮೂಕ ಪ್ರಾಣಿಗಳಿಗೆ ಔಷಧಿ ಕೊಟ್ಟು ಅವು ಮಾತಾಡೋಕ್ಕೆ ಬರೋಕ್ಕಿಲ್ಲ. ಅಲ್ಲೋರೆ ಬಸ್ಸುಗಳೆಲ್ಲ ಹೋಗಿ ನಿನ್ನೆ ಒಂದು ದೇವಸ್ಥಾನದ ಬಸ್ಸು ನಿಂತಿತ್ತು 3:40 ಅಂತ ಹೇಳಿದ್ರಲ್ಲ, ಹಂಗೆ ಅವೆಲ್ಲ ಹೋಗಿ ನಿಂತ್ಕೋಬೇಕಾಯ್ತು ಎಮ್ ಎಲ್ ಎರ್ ಮನೆ ತಕ್ಕೆ. ಅವೆಲ್ಲ ಬಂದು ಬಸ್ಗಳು ನಮಗೆ ಕಾಯಿಲೆ ಐತೆ ಅಂತ ಹಿಂಗೆ ಅಂದು ನಮ್ಮ ಮನೆ ಬಗ್ಗೆ ನಿಂತ್ಕೊಳ್ಳೋದಕ್ಕೆ ಏನಾದ್ರು ಮಾಡಬೇಕು ಅಂತ ಮಾಡಿ ಅಷ್ಟೇ. ತಿಳುವಳಿಕೆ ಕೊಡಬೇಕು ವಾರ್ ಪುಟ್ಟಲ್ಲಿ. ಡಾಕ್ಟ್ರುಗಳನ್ನ ಟೆಂಪ್ರವರಿ ಡಾಕ್ಟ್ರ್ ಅಪಾಯಿಂಟ್ ಮಾಡಿರಿ, ಟೆಂಪ್ರವರಿ ಇವ್ರು ಮಾಡ್ಕೇಳಿ, ಮಾಡಿ ಹೊಡೀರಿ. ಬೇಕಾದ್ರೆ ಡೈರಿಯಿಂದ ನಾನು ಡೈರಿ ಎಮ್ ಡಿನ ಸರ್, ಡೈರಿ ಇವತ್ತಿನ ಸಿ ಎಂ ಮೀಟಿಂಗ್ ಐತೆ, ನಾಳೆ ಕರಿತಾ ಇದ್ದೀನಿ, ನಾಳೆ ಡೈರಿ ಎಮ್ ಡಿ ಕರಿತೀನಿ. ವಾರ್ ಪುಟ್ಟಲ್ಲಿ ಶುರುವಾಗಬೇಕು. ಬೇಕಾದ್ರೆ ಡೈರಿಯಿಂದ 1 ಕೋಟಿ ಖರ್ಚಾಗಲಿ, ನಾನು ನನ್ನ ಕೈಲಿ ಏನಾಗಬೇಕು ನಾನು ಮಾಡ್ತೀನಿ. ಒಂದೇನಾಗ್ಬಿಟ್ಕೊಳ್ಳೋ ನನ್ನ 8 ವರ್ಷ ಬಾಕಿ ನೋಡೇ. ನಾವು ಏನೋ ಮಾಡಿ ಗಾಳಿ ಗಟ್ಟಿಸಿ ಒಂದು 50 ದಸ ಇಟ್ಟಿದ್ದೀನಿ. ನಮ್ಮನೆ ಬಾ ನೋಡು ಎಲ್ಲೂ ಇಟ್ಟಿದ್ದೀನಿ. ಇನ್ನು ಗೌರಿಪುರ ತಗೊಂಡು ಮಾಡ್ತಾಯಿದ್ದೀನಿ, ಅಲ್ಲೊಂದು ದಸ ಮಾಡೋಕ್ಕೆ 100 ದಸ ಹಾಕೋಕ್ಕೆ. ಇನ್ನೇನು ಮಾಡೋಣ, ಈ ರಾಜ್ಯದಲ್ಲೇ ಡೈರಿ ಒಂದೇ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಂತ ಫೈ ಮಾಡ್ತಾಯಿದ್ದೀನಿ. ಇದು ಸೀರಿಯಸ್ ಐತೆ ಸರ್,
ಯಾಕೆಂದರೆ ಕೊರೋನಾಗಿಂತ ಹೆಚ್ಚಿಗೆ ಇವ್ರು ಹೇಳಿದ್ದು ನನಗೆ, ನಿಮ್ಗೆ ಅಲ್ಲೇ ಡಾಕ್ಟ್ರುಗಳನ್ನ ಕರೆಸ್ತೀನಿ, ಅಲ್ಲೊಂದು ಪ್ರೆಸೆಂಟೇಷನ್ನು ಮಾಡಿಸ್ತೀನಿ ಬನ್ನಿ. ಯಾಕೆ ಅಂದರೆ ಸರ್, ಈಗ ಇವತ್ತು ನಮ್ಮ ಮನೆಯಲ್ಲೇ ಒಂದು ವಾರದಿಂದ ಈಚೆಗೆ ಒಂದು ಹಸು ಇತ್ತು, 8 ಹಸು ಆಯಿತು. ಇವತ್ತು ಆಟೋ ಮಾಡಿ 2 ಆಟೋದಲ್ಲಿ ಅಲ್ಲಿಗೆ 10 ಕಿಲೋಮೀಟ್ರ್ ದೂರಕ್ಕೆ ಬಾಬು ಅಂತ ಗಂಗೂರು ತಗ ಕಳಿಸ್ತಾ ಇದ್ದೀನಿ 8 ಹಸನ. ಅದು 50 ಕಿಲೋಮೀಟ್ರ್ ಗಾಳಿಲೇ ಸ್ಪ್ರೆಡ್ ಆಗುತ್ತಂತೆ. ಅವ್ರು ಹೇಳಿದ್ದು ನನಗೇನು ಗೊತ್ತಿಲ್ಲ. ನೀವು ನಾಳೆ ಅವ್ರನ್ನ ಕರೆಸ್ತೀನಿ, ನೀವು ಬನ್ನಿ ಮಧ್ಯಾಹ್ನ ಅಲ್ಲೇ ಊಟ ಮಾಡೋಣ. ಏನು ದೇಶ ಮುಳು ಯಾರು ತಿಂತೆ ಆಗ್ತಾವ್ರೆ, ಆಪ್ ಮಾಡ್ಕೊಡ್ರಪ್ಪ ಇದು ಆಪ್ ದಿ ರೆಕಾರ್ಡ್ ಹೇಳೋದು. ಯಾರು ತಿಂತೆ ಆಗ್ತಾವ್ರೆ,